ಮೈತ್ರಿ ನಾಯಕರ ಜೊತೆಗಿನ ಗುದ್ದಾಟದ ನಡುವೆಯೇ ಸಿಎಂ ಬೈ ಎಲೆಕ್ಷನ್ ಅಖಾಡಕ್ಕೆ ಧುಮುಕಿದ್ದಾರೆ. ಕುಂದಗೋಳದಲ್ಲಿ ಕಾಂಗ್ರೆಸ್ ನಾಯಕರ ಜೊತೆ ಪ್ರಚಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ಆಶೀರ್ವಾದವಿದ್ರೆ ಸರ್ಕಾರ ಅಲುಗಾಡಲ್ಲ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಟೆನ್ಷನ್ ನಡುವೆಯೇ ಸಿಎಂ ಜಿಮ್ ಕು ಪ್ರಚಾರ. ದೋಸ್ತಿಗಾಗಿ ಎಚ್ಡಿಕೆ ಉಪಸಮರದ ಮತಭೇಟೆ. ಮೈತ್ರಿ ನಾಯಕರ ಜೊತೆಗಿನ ಒಳಗೊಳಗಿನ ಕಿತ್ತಾಟದ ನಡುವೆಯೇ ಸಿಎಂ ಕುಮಾರಸ್ವಾಮಿ ಕುಂದಗೋಳದ ಬೈ ಎಲೆಕ್ಷನ್ ಅಖಾಡಕ್ಕೆ ಧುಮುಕಿದ್ದಾರೆ. ದಿವಂಗತ ಶಿವಳ್ಳಿ ಪತ್ನಿ ಕುಸುಮಾವತಿ ಪರ ಮತಯಾಚನೆ ಮಾಡಿದ್ದಾರೆ. ಸಿಎಂ ಜೊತೆ ಕಾಂಗ್ರೆಸ್ ನಾಯಕರು ಭರ್ಜರಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಎಲ್ಲಿಯವರೆಗೆ ಸಿದ್ದರಾಮಯ್ಯನವರು ನಾವು ಒಂದು ಕುಟುಂಬದ ಅಣ್ಣ ತಮ್ಮದರಾಗಿ ನಾವಿರ್ತೇವೆ. ನಾವು ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲೇ ಅವರನ್ನ ಗೌರವಯುತವಾಗಿ ನಾವು ಕಾಣತಕ್ಕಂಥದ್ರ ಮುಖಾಂತರವೇ ನಾವೆಲ್ಲ ಒಂದು ಕುಟುಂಬದ ಅಣ್ಣ ತಮ್ಮಂದರಾಗಿ ಇವತ್ತು ಈ ನಾಡಿನ ಅಭಿವೃದ್ಧಿಗೋಸ್ಕರವಾಗಿ ಈ ಸರ್ಕಾರವನ್ನ ರಚನೆ ಮಾಡಿದ್ದೇವೆ ಹೊರತು ಯಾವುದೇ ವೈಯಕ್ತಿಕವಂತ ಸ್ವಾರ್ಥಕ್ಕಲ್ಲ. ಇಲ್ಲಿ ಗೆದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಅಂತೆ. ಏನ್ ನಾವೇನ್ ಕಡಲೆಕಾಯಿ ಕುಟ್ಕೊಂಡ್ ತಿಂತಾ ಇದೀವೇನ? ಇಲ್ಲಿ ಕಡಲೆಕಾಯಿನ ಸರ್ಕಾರ ನಡೆಸ್ತಾ ಇದ್ದೇವೆ. ಇತ್ತ ಕುಂದಗೋಳದಲ್ಲಿ ಡಿಕೆ ಶಿವಕುಮಾರ್ ಏಕಾಂಗಿಯಾದಂತಿದೆ. 83 ಮುಖಂಡರಿಗೆ ಪ್ರಚಾರದ ಉಸ್ತುವಾರಿ ಕೊಟ್ಟಿದ್ರು, ಪ್ರಚಾರ ಮಾಡ್ತಾ ಇರೋದು ಕೆಲವರಷ್ಟೇ. ಸತೀಶ್ ಜಾರಕಿಹೊಳಿಗೆ ಉಸ್ತುವಾರಿ ನೀಡಿದ್ದಕ್ಕೆ ಅಸಮಾಧಾನಗೊಂಡು ಅವರ ಟೀಮ್ ಸೈಲೆಂಟ್ ಆಗಿದೆಯಂತೆ. ದೇಶಪಾಂಡೆ ಕೂಡ ಸೈಡ್ಗೆ ಹೋಗಿದ್ದಾರಂತೆ. ಇದೇ ಕಾರಣಕ್ಕೆ ಪಕ್ಷದ ರಾಜ್ಯ ಉಸ್ತುವಾರಿ